ಬಾಲು ಬಾಲು, ಶಿವನ ದೇವಾಲಯದಲ್ಲಿ ಕಾವೇರಿಯ ತೀರದಲ್ಲಿ ಕರ್ನಾಟಕದ ಆಶೀರ್ವಾದದೊಂದಿಗೆ ಸೂರ್ಯ ಉದಯಿಸಿದ ಗಳಿಗೆಯಲ್ಲಿ ಹುಟ್ಟಿರುವ ನಿನ್ನ ಮಗನ ಜಾತಕ ಅದ್ಭುತ. ಗಂಟೆ ಹೊಡೆದು ಸ್ವಾಗತಿಸಿದ ದೇವರ ಆಶೀರ್ವಾದ ನಿನ್ನ ಮಗನ ಮೇಲಿದೆ. ಇವನು ಸಾಧಾರಣ ಮನುಷ್ಯ ಅಲ್ಲ. ಪ್ರಕೃತಿಯ ಬೆಸಗೆಯಲ್ಲಿ ಸದಾ ಕನಸಿನ ಹಾಸಿಗೆಯಲ್ಲಿ ತೇಲಾಡುವ ಇವನು ಹಠವಾದಿ. ಆದರ್ಶ ಬದುಕು ಜೀವನದ ಗುರಿ. ಲೇ ಲೋಕೇಶ, ಮುಂದೆ ಜೀವನದಲ್ಲಿ ನೀನೇನಾಗ್ಬೇಕು ಅಂತಿದ್ಯೋ? ಪೈಲಟ್ ಆಗ್ಬೇಕು ಅಂತಿದ್ದೀನಿ ಗುರುಗಳೇ. ನೀನು ಪುಟ್ಮಲ್ಲಿ? ನಾನು ಟೀಚರ್ ಆಗ್ಬೇಕಂತಿದ್ದೀನಿ ಗುರುಗಳೇ. ಶಂಕರ, ನೀನ್ ಹೇಳು. ನೀನು ಸುಬ್ಬಲಕ್ಷ್ಮಿ? ನಾನು ದೊಡ್ಡವಳಾದ್ಮೇಲೆ IAS ಆಫೀಸರ್ ಆಗ್ತೀನಿ. ಏ ಬಾಲು, ಬಾಲು ಹಗಲ್ ಕನಸ್ಕಾಂತಾನೆ ಸರ್. ಏ ಬಾಲು, ಮೇಷ್ಟ್ರು ಕರೀತಾರೋ? ಎಲ್ಲೋ ಇದ್ದೀಯಾ? ಜೀವನದಲ್ಲಿ ನೀನೇನಾಗ್ಬೇಕು ಅಂತಿದ್ಯಾ? ರಮನ್ ತರ ಟೈಲರ್ ಆಗ್ತಾನೆ ಗುರುಗಳೇ. ಸರಿಯಪ್ಪ, ಇನ್ನೇನಾಗ್ಬೇಕು ಅಂತಿದ್ಯಾ? ಜೋಕರ್ ಆಗ್ತಾನೆ ಮೇಷ್ಟ್ರೇ. ಬಾಲು, ಏನಾ ಏನಾಗ್ಬೇಕು ಅಂತಿದ್ಯಾ? ನಾನು ಎಲ್ರ ಮನಸ್ಸನ್ನು ಗೆಲ್ಲುವಂತ ಒಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತಿದ್ದೀನಿ ಮೇಷ್ಟ್ರೇ. ಎಲ್ರ ಪ್ರೀತಿನೂ ಗೆಲ್ತೀನಿ ನಾನು. ನಾನು ಸತ್ಮೇಲು ನನ್ನ ಹೆಸರು ಉಳಿಬೇಕು, ಅದೇ ನನ್ನ ಆಸೆ ಮೇಷ್ಟ್ರೇ. ಅಯ್ಯಯ್ಯ, ನಿನ್ನ ಮುಖ ನೋಡು ಮುಖ. ಮನೆಯಲ್ಲಿ ನಿಮ್ಮಮ್ಮ ಬಟ್ಟೆ ಹೊಲಿತಾಳಲ್ಲ, ಅದಕ್ಕೆ ಮೊದಲು ಗುಂಡಿ ಹಾಕಿ ಅವಳಿಗೆ ಸಹಾಯ ಮಾಡುವಾಗ. ನೀವು ಮಾಡಿದ್ದು ತಪ್ಪು. ನಂದು ತಪ್ಪಲ್ಲಮ್ಮ, ನಿನ್ನ ಮಗ ಹಗಲ್ ಗನ್ಸ್ಕೊಂಡಿದ್ ತಪ್ಪು. ನನ್ನ ಮಗ ಕಂಡಿದ್ದು ಹಗಲ್ ಗನ್ಸಲ್ಲ, ಅದು ಅವನ್ ಮನಸ್ಸಿನ ಮಾತು. ಮನಸ್ಸಿನ ಮಾತು? ದೊಡ್ಡ ಮಾತು ತಾಯಿ, ಒಪ್ಪದೆ. ಈ ಮಾತನ್ನ ನಿನ್ನ ಮಗ ಯಾವತ್ತು ನಿಜ ಮಾಡಿ ತೋರಿಸ್ತಾನೋ ಆವತ್ತು ನನ್ನ ತಪ್ಪನ್ನ ನಾನು ಒಪ್ಪತ್ತೀನಿ ತಾಯಿ.